ಏನಂತೀರಿ? ಮಲ್ಲೇಶ್ವರದ ಕಡಲೆಕಾಯಿ ಪರಿಸೆ. ಬೆಂಗಳೂರು ಸಿಲಿಕಾನ್ ಸಿಟಿ, ಪ್ರಪಂಚದಲ್ಲಿ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ನಗರಗಳಲ್ಲಿ ಬೆಂಗಳೂರು ಸಹ ಒಂದು. ಆಧುನಿಕತೆಗೆ ಮತ್ತು ಪಾಶ್ಚಿಮಾತ್ಯ ಸಂಸ್ಕೃತಿಗೆ ಅತ್ಯಂತ ವೇಗವಾಗಿ ಒಗ್ಗಿಕೊಂಡಿರುವ ನಗರವಾದರೂ ಇನ್ನೂ ಸಹ ತನ್ನ ಗ್ರಾಮೀಣ ಸೊಗಡನ್ನು ಹಾಗೆಯೇ ಉಳಿಸಿಕೊಂಡು ಬಂದಿರುವುದು ಮೆಚ್ಚುವಂತಹ ವಿಷಯ. ಶ್ರಾವಣ ಮಾಸ ಮತ್ತು ಆಶ್ವಿಜ ಮಾಸದ ಸಾಲು ಸಾಲು ಹಬ್ಬಗಳು ಮುಗಿದು ಇನ್ನೇನು ಮಾಗಿಯ ಚಳಿ ನಮ್ಮೆಲ್ಲರನ್ನು ಆವರಿಸುವುದಕ್ಕೆ ಶುರುವಾಗುತ್ತಿದ್ದಂತೆಯೇ ಬರುವುದೇ ಕಾರ್ತೀಕ ಮಾಸ. ಶೈವಾದ ಕಡೆಗೆ ಪ್ರತಿ ಕಾರ್ತಿಕ ಸೋಮವಾರವೂ ಸಹ ಅತ್ಯಂತ ಪುಣ್ಯಕರವಾದ ದಿನ. ಬಹುತೇಕರು ಕಾರ್ತಿಕ ಸೋಮವಾರ ಶ್ರದ್ಧೆಯಿಂದ ದಿನವಿಡೀ ಉಪವಾಸ ಮಾಡಿ ಸಂಜೆ ಹತ್ತಿರದ ಶಿವದೇವಾಲಯಕ್ಕೆ ಹೋಗಿ ಶಿವದರ್ಶನ ಮಾಡಿಯೇ ಫಲಾಹಾರವನ್ನು ಸ್ವೀಕರಿಸುವ ಪದ್ಧತಿಯನ್ನು ರೂಢಿಯಲ್ಲಿಟ್ಟುಕೊಂಡಿದ್ದಾರೆ. ಬೆಂಗಳೂರಿನವರಿಗಂತೂ ಕಡೆ ಕಾರ್ತಿಕ ಸೋಮವಾರ ಬಂತು ಅಂದರೆ ಅವರೆಲ್ಲರ ಗಮನ ಬಸವನಗುಡಿಯ ಪ್ರತಿಷ್ಠಿತ ಕಡಲೆಕಾಯಿ ಪರಿಷೆಯತ್ತ ಹರಿಸ್ತಾರೆ. ನೂರಾರು ವರ್ಷಗಳಿಂದ ಬಸವನಗುಡಿಯಲ್ಲಿ ನಡೆಸುತ್ತಿರುವ ಕಡಲೆಕಾಯಿ ಪರಿಷೆಯನ್ನು ನಗರದ ಇನ್ನೂ ಹಲವಾರು ಬಡಾವಣೆಗಳ ನಾಗರಿಕರು ಅಯ್ಯೋ ನಮ್ಮ ಪ್ರದೇಶದಲ್ಲಿಯೂ ಇಂತಹ ಜಾತ್ರೆ ಅಥವಾ ಪರಿಷೆ ನಡೆದರೆ ಎಷ್ಟು ಚೆನ್ನ ಅಲ್ವೇ, ಎಲ್ಲರೂ ಹೋಗಿ ಸಂಭ್ರಮ ಪಡಬಹುದಿತ್ತು ಎಂದು ಯೋಚಿಸುತ್ತಿರುವಾಗಲೇ ಮಲ್ಲೇಶ್ವರ, ಯಲಹಂಕ, ವಿದ್ಯಾರಣ್ಯಪುರದ ನಾಗರಿಕರು ಅದಕ್ಕೆ ಸೂಕ್ತವಾಗಿ ಸ್ಪಂದಿಸಿ ಅವರವರ ಬಡಾವಣೆಗಳಲ್ಲಿಯೂ ಕಡಲೆಕಾಯಿ ಪರಿಷೆಯನ್ನು ಆಚರಿಸಲು ಪ್ರಾರಂಭಿಸಿರುವುದು ನಿಜಕ್ಕೂ ಉತ್ತಮವಾದ ಬೆಳವಣಿಗೆ. ಇವರೆಲ್ಲರೂ ಒಂದೇ ಸಮಯದಲ್ಲಿ ಕಡಲೆಕಾಯಿ ಪರಿಷೆ ನಡೆಸಿದರೆ ಭಕ್ತಾದಿಗಳಿಗೆ ಎಲ್ಲ ಕಡೆಗೂ ಹೋಗಲು ತೊಂದರೆ ಆಗಬಹುದೆಂದು ನಿರ್ಧರಿಸಿ ಒಂದೊಂದು ಕಾರ್ತಿಕ ಸೋಮವಾರ ಒಂದೊಂದು ಕಡೆ ಕಡಲೆಕಾಯಿ ಪರಿಷೆಯನ್ನು ಏರ್ಪಡಿಸಲು ನಿರ್ಧರಿಸಿರುವುದು ನಿಜಕ್ಕೂ ಅಭಿನಂದನೀಯವಾಗಿದೆ. ಮಲ್ಲೇಶ್ವರದ ಬಡಾವಣೆಯವರು ಪ್ರತಿ ವರ್ಷದ ಕಾರ್ತೀಕ ಮಾಸದ ಮೂರನೇ ಸೋಮವಾರಕ್ಕೆ ಮುಂಚಿನ ಎರಡು ದಿನಗಳು ಅಂದರೆ ಕಾರ್ತೀಕ ಮಾಸದ ಎರಡನೇ ಶನಿವಾರ, ಭಾನುವಾರ ಮತ್ತು ಮೂರನೇ ಸೋಮವಾರ ಮಲ್ಲೇಶ್ವರದ 15ನೇ ಅಡ್ರಸ್ತೆ ದೇವಸ್ಥಾನಗಳ ಸಂಕೀರ್ಣವಾದ ಕಾಡು ಮಲ್ಲೇಶ್ವರ ಸ್ವಾಮಿಯ ಎದುರಿಗೆ ಅತ್ಯಂತ ಸಂಭ್ರಮ ಸಡಗರಗಳಿಂದ ವಿಜೃಂಭಣೆಯಿಂದ ಕಳೆದ 10-12 ವರ್ಷಗಳಿಂದಲೂ ಅದ್ಧೂರಿಯಾಗಿ ನಡೆಸಿಕೊಂಡು ಬರುತ್ತಿದ್ದು ಈ ಬಾರಿಯೂ ಅಷ್ಟೇ ಅದ್ಧೂರಿಯಿಂದ ಆಚರಿಸಲು ಸಕಲ ಸನ್ನದ್ಧರಾಗಿದ್ದಾರೆ. ಈ ಕಡಲೆಕಾಯಿ ಪರಿಷೆ ಕಾಡು ಮಲ್ಲೇಶ್ವರ ದೇವಸ್ಥಾನದ ಎದುರಿಗಿನ 15ನೇ ಅಡ್ಡರಸ್ತೆಯಿಂದ ಹಿಡಿದು 8ನೇ ಅಡ್ಡರಸ್ತೆಯವರೆಗೂ ಏಕವಾದ ರಸ್ತೆ. ಅತ್ಯಂತ ಕಿರಿಯದಾಗಿದ್ದರೂ ಅಲ್ಲಿನ ಜನರ ಮನಸ್ಸು ಹಿರಿಯದಾಗಿರುವ ಕಾರಣ ರಸ್ತೆ ಇಕ್ಕಲಗಳಲ್ಲಿಯೂ ತರತರಹದ ಕಡಲೆಕಾಯಿಗಳು, ಕಡಲೆಪುರಿ, ಬೆಂಡು, ಬತ್ತಾಸು, ಕಲ್ಯಾಣ ಸೇವೆ, ಚೌಚೌ ಹೀಗೆ ಎಲ್ಲವೂ ಒಂದೇ ಜಾಗದಲ್ಲಿ ಸಿಗುತ್ತಿರುವುದು ನಿಜಕ್ಕೂ ಅಭಿನಂದನಾರ್ಹ. ಜಾತ್ರೆ ಎಂದರೆ ಬಣ್ಣ ಬಣ್ಣದ ಬಲೂನ್ಗಳು, ಗಿರಿಗಿಟ್ಟಲೆ, ಬೊಂಬಾಯಿ ಮಿಠಾಯಿ, ಕಬ್ಬಿನ ಹಾಲು, ತರತರಹದ ಪೀಪಿಗಳು, ಮಣ್ಣಿನ ಗೊಂಬೆಗಳು, ಹೆಣ್ಣು ಮಕ್ಕಳಿಗೆ ಬಣ್ಣ ಬಣ್ಣದ ಬಳೆಗಳು, ಹೀಗೆ ಒಂದೇ ಎರಡೇ ಹೀಗೆ ಎಲ್ಲವೂ ಒಂದೇ ಕಡೆ ಸಿಗುವ ಸ್ಥಳವಾಗಿದೆ. ಸುಮಾರು ದಿನಗಳಿಂದ ಬೆಂಗಳೂರಿಗರು ಮರೆತು ಹೋಗಿರುವ ಪಿಂಗಾಣಿ, ಉಪ್ಪಿನ ಮತ್ತು ಉಪ್ಪಿನಕಾಯಿಯ ಜಾಡಿಗಳು, ಅಲ್ಯೂಮಿನಿಯಂ ಪಾತ್ರೆಗಳು, ಬಣ್ಣ ಬಣ್ಣದ ಆಟಿಕೆಗಳು, ಬಣ್ಣ ಬಣ್ಣದ ಗೋಣಿಚೀಲದ ಚೀಲಗಳು ಇಲ್ಲಿ ಕೈಗೆಟಕುವ ಬೆಲೆಯಲ್ಲಿ ಲಭ್ಯವಿದ್ದ ಕಾರಣ ಜನಮರಳೋ ಜಾತ್ರೆ ಮರಳೋ ಎನ್ನುವಂತೆ ಖರೀದಿಸಲು ನಾಮುಂದು ತಾಮುಂದು ಎನ್ನುವಂತೆ ವ್ಯಾಪಾರ ಮಾಡುತ್ತಿರುವುದನ್ನು ನೋಡಲು ಬಹಳ ಮಜಾ ಕೊಡುತ್ತಿದೆ. ಇನ್ನು ಕೋದನ್ ರಾಮಪುರದ ಕಡೆಗೆ ತಿರುಗಿದರೆ ಮುಗಿಗೆ ಘತ್ ಎಂದು ಕರೆದ ಆಲೂಗಡ್ಡೆಯ ಬಜ್ಜಿ ಬೋಣದ ವಾಸನೆ ಆಹಾರ ಪರಿಷೆಯತ್ತ ಎಲ್ಲರನ್ನೂ ಸೆಳೆಯುತ್ತಿತ್ತು. ಕೋದನ ರಾಮಪುರದ ಸಣ್ಣ ಕ್ರೀಡಾಂಗಣದಲ್ಲಿ ದೊಡ್ಡದಾದ ಗಿರಿಗಿಟ್ಲೆ, ಏತಂಭೂತ, ಚಿಕ್ಕ ಮಕ್ಕಳ ರೈಲುಗಳು ಹೀಗೆ ನಾನಾ ರೀತಿಯ ಆಟಗಳು ಮಕ್ಕಳ ಮನಸೂರುಗಳಲ್ಲೂ ಸಿದ್ಧವಾಗಿದ್ದವು.
ಮೇಳ ಎಂದ ಕೂಡಲೇ ಹಿಮ್ಮೇಳವೂ ಇರಲೇಬೇಕಲ್ವೇ? ಅದಕ್ಕೆ ತಕ್ಕಂತೆ 3 ದಿನಗಳ ಕಾಲ ಹೆಸರಾಂತ ಕಲಾವಿದರುಗಳ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದ್ದು, ಖಂಡಿತವಾಗಿಯೂ ಕಲಾರಸಿಕರು ಮತ್ತು ಸಂಗೀತಾಸಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಎಲ್ಲ ಕಾರ್ಯಕ್ರಮಗಳ ರಸದ ಉತ್ತರಣವನ್ನು ಸವಿಯುವುದರಲ್ಲಿ ಎರಡು ಮಾತಿಲ್ಲ. ದುರದೃಷ್ಟವಶಾತ್ ತಮಿಳುನಾಡಿನ ವಾಯುಭಾರ ಕುಸಿತದಿಂದಾಗಿ ಬಿಟ್ಟು ಬಿಡದೆ ಸುರಿಯುತ್ತಿರುವ ಮಳೆ ಭಕ್ತಾದಿಗಳಿಗೂ ಮತ್ತು ವ್ಯಾಪಾರಿಗಳಿಗೂ ತುಸು ಬೇಸರ ತರಿಸಿದೆ ಎಂದರೂ ಸುಳ್ಳಲ್ಲ. ಅಂತಹ ಜಿಟಿ ಜಿಟಿ ಮಳೆಯನ್ನು ಲೆಕ್ಕಿಸದೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ಎಲ್ಲ ದೇವರುಗಳ ದರ್ಶನ ಪಡೆಯುತ್ತಿರುವುದಲ್ಲದೆ ದುರದೃಷ್ಟವಶಾತ್ ತಮಿಳುನಾಡಿನ ವಾಯುಭಾರ ಕುಸಿತದಿಂದಾಗಿ ಬಿಟ್ಟು ಬಿಡದೆ ಸುರಿಯುತ್ತಿರುವ ಮಳೆ ಭಕ್ತಾದಿಗಳಿಗೂ ಮತ್ತು ವ್ಯಾಪಾರಿಗಳಿಗೂ ತುಸು ಬೇಸರ ತರಿಸಿದೆ ಎಂದರೂ ಸುಳ್ಳಲ್ಲ. ವ್ಯಾಪಾರಿಗಳೊಂದಿಗೆ ಚೌಕಾಸಿ ಮಾಡಿ ತಮಗೆ ಇಷ್ಟ ಬಂದ ವಸ್ತುಗಳನ್ನು ತೆಗೆದುಕೊಂಡು ಹೋಗುತ್ತಿರುವುದು ಆಯೋಜಕರಲ್ಲಿ ತುಸು ನೆಮ್ಮದಿ ತಂದಿದೆ. ಪಬ್ಬು, ಬಾರು, ಶಾಪಿಂಗ್ ಮಾಲ್ಗಳು, ಮಲ್ಟಿಪ್ಲೆಕ್ಸ್ಗಳು ವರ್ಷದ 365 ದಿನವೂ ಇದ್ದೇ ಇರುತ್ತದೆ. ನಮ್ಮೆಲ್ಲರ ಕೆಲಸಗಳ ಮಧ್ಯೆಯೂ ಅಲ್ಪ ಸ್ವಲ್ಪ ಬಿಡುವು ಮಾಡಿಕೊಂಡು ಇಂತಹ ಗ್ರಾಮೀಣ ಸೊಗಡಿನ ಹಬ್ಬಗಳನ್ನು ನಾವೆಲ್ಲರೂ ಸಕುಟುಂಬ ಸಮೇತರಾಗಿ ಭಾಗವಹಿಸುವುದರ ಮೂಲಕ ನಮ್ಮ ಸಂಪ್ರದಾಯ, ಸಂಸ್ಕಾರ ಮತ್ತು ಸಂಸ್ಕೃತಿಗಳನ್ನು ಉಳಿಸೋಣ ಮತ್ತು ಬೆಳೆಸೋಣ. ಈ ರೀತಿಯ ಗ್ರಾಮೀಣ ಸೊಗಡಿನ ಕಾರ್ಯಕ್ರಮಗಳಲ್ಲಿ ಹೆಚ್ಚು ಹೆಚ್ಚಾಗಿ ಭಾಗವಹಿಸುವ ಮೂಲಕ ಈ ಕಾರ್ಯಕ್ರಮಗಳ ಆಯೋಜಕರಿಗೆ ಮತ್ತವರ ಸ್ವಯಂ ಸೇವಕರ ನಿಸ್ವಾರ್ಥ ಸೇವೆಗೆ ನಮ್ಮ ಅಭಿನಂದನೆಗಳನ್ನು ಸಲ್ಲಿಸೋಣ. ಅದರ ಜೊತೆಯಲ್ಲೇ ಈ ಅಭೂತಪೂರ್ವ ಕಾರ್ಯಕ್ರಮಕ್ಕೆ ಆಗಮಿಸುವ ಎಲ್ಲ ಕಲಾವಿದರುಗಳಿಗೂ ಪ್ರೋತ್ಸಾಹ ನೀಡಿದಂತಾಗುವುದಲ್ಲದೆ ಎಲ್ಲ ಕಡೆಯಿಂದಲೂ ವ್ಯಾಪಾರ ಮಾಡಲು ಬಂದಿದ್ದಂತಹ ವ್ಯಾಪಾರಿಗಳಿಗೆ ನಮ್ಮಿಂದ 4 ಕಾಸು ಸಂಪಾದನೆಯಾಗಿ 2 ಹೊತ್ತು ನೆಮ್ಮದಿಯ ಊಟ ಮಾಡಲು ಸಹಕಾರಿಯಾಗೋಣ. ಇವೆಲ್ಲವಕ್ಕಿಂತಲೂ ಹೆಚ್ಚಾಗಿ ಇದೊಂದು ಮುಂದಿನ ಪೀಳಿಗೆಗೆ ನಮ್ಮ ಗ್ರಾಮೀಣ ಸೊಗಡನ್ನು ಪರಿಚಯಿಸುವ ಅತ್ಯುತ್ತಮವಾದ ವಿಧಾನವಾಗಿದೆ. ಇಷ್ಟೆಲ್ಲ ತಿಳಿದ್ಮೇಲೂ ಇನ್ನೇ ತಡ. ಸುರಿಯುತ್ತಿರುವ ಮಳೆಯ ಮಧ್ಯೆಯಲ್ಲೂ ಸಮಯ ಮಾಡಿಕೊಂಡು ಮಲ್ಲೇಶ್ವರದ ಕಡಲೆಕಾಯಿ ಪರಿಷೆಯಲ್ಲಿ ಪಾಲ್ಗೊಂಡು ಸಂಭ್ರಮಿಸೋಣ. ಒಂದು ಪಕ್ಷ ಮಲ್ಲೇಶ್ವರದ ಕಡಲೆಕಾಯಿ ಪರಿಷೆಗೆ ಹೋಗಲು ಸಾಧ್ಯವಾಗದಿದ್ದರೆ ಬೇಸರ ಮಾಡ್ಕೋಬೇಡಿ. ಹೇಗೂ ಮುಂದಿನ ಶನಿವಾರ, ಭಾನುವಾರ ಮತ್ತು ಸೋಮವಾರ ಬಸವನಗುಡಿಯಲ್ಲಿ ಕಡಲೆಕಾಯಿ ಪರಿಷೆ ಇದ್ದೇ ಇದೆ. ಅಲ್ಲಿ ಭೇಟಿಯಾಗ್ಬೋದಲ್ವೇ? ಏನಂತೀರಿ? ಇಂತಹ ಮತ್ತಷ್ಟು ಕುತೂಹಲ ಮಾಹಿತಿಗಾಗಿ ನಮ್ಮ ಚಾನೆಲ್ನನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಅದೇ ರೀತಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಶೇರ್ ಮಾಡೋದನ್ನು ಸಹ ಮರಿಬೇಡಿ. ಏನಂತೀರಿ?